ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ಈಗ ನಾವು ಹಸಿಮೆಣಸಿನ್ಕಾಯಿ ಚಟ್ನಿ ಮಾಡುವುದು ಹೇಗೆ ಅಂತ ನೋಡೋಣ. ಬೇಕಾಗುವ ಸಾಮಗ್ರಿಗಳು: ಹಸಿಮೆಣಸಿನ್ಕಾಯಿ ನಾನು 10-15 ತಗೊಂಡಿದ್ದೀನಿ, ಮೀಡಿಯಂ ಖಾರ ಮೆಣಸಿನ್ಕಾಯಿ, 1 ನಿಂಬೆಹಣ್ಣು, 1/2 ಕಪ್ನಷ್ಟು ಎಣ್ಣೆ, 1/2 ಕಪ್ಪು ಹುರಿದು ಸಿಪ್ಪೆ ತೆಗೆದಿಟ್ಕೊಂಡಿರೋ ಶೇಂಗಾ ಬೀಜ, 1/2 ಟೀಸ್ಪೂನು ಜೀರಿಗೆ, 1/4 ಇಂಚಿನಷ್ಟು ಶುಂಠಿ ಸಣ್ಣಗೆ ಹೆಚ್ಚಿಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, 2 ಗಡ್ಡೆ ಬೆಳ್ಳುಳ್ಳಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯ್ದು ತೊಟ್ಟೆಲ್ಲ ಬಿಡಿಸ್ಕೊಳ್ಳೋಣ. ಹುರ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ, ಸಿಡಿಯೆಲ್ಲ ಹುರಿಬೇಕಾದ್ರೆ ಈ ಥರ ಹೆಚ್ಚೋದ್ರಿಂದ. ನಿಂಬೆಹಣ್ಣು ಹೆಚ್ಚಿಟ್ಕೊಳ್ಳೋಣ. ಪ್ಯಾನಿಗೆ ಎಣ್ಣೆ ಹಾಕ್ಕೊಳ್ಳೋಣ, ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ, ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಬೆಳ್ಳುಳ್ಳಿ ಸಿಡಿಯತ್ತೆ, ಶುಂಠಿ ಹಾಕ್ಕೊಳ್ಳೋಣ, ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗಲಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ, ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಹುರ್ಕೊಳ್ಳೋಣ, ಜೀರಿಗೆ ಹಾಕ್ಕೊಳ್ಳೋಣ, ಇದನ್ನು ತಿಳಿರಂತ ಈ ಚಟ್ನಿ ಮಾಡ್ಕೋಬೋದು. ಎಲ್ಲ ಮನೆಯಲ್ಲೇ ಇರ್ತದೆ, ಹಸಿಮೆಣಸಿನೆಲ್ಲ ರೊಟ್ಟಿ ಚಪಾತಿ ದೋಸೆಗೆ ಸಹ ಇದನ್ನು ಉಪಯೋಗಿಸ್ತೀವಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಇದು ಪೂರ್ತಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಹುರ್ಕೊಂಡಿದೆ. ಈ ಚಟ್ನಿ ನೀವು 10-15 ದಿನ ಆರಾಮಾಗಿ ಫ್ರಿಡ್ಜಲ್ಲಿ ಇಟ್ಕೊಂಡು ತಿನ್ಬೋದು. ಜಾರಿಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ, ನೀರು ಹಾಕದೆ ರುಬ್ಕೊಳ್ಳೋಣ. ಚಟ್ನಿ ರೆಡಿಯಾಗಿದೆ. ಇದನ್ನು ನುಣ್ಣಗೆ ರುಬ್ಬೋದು ಬೇಡ, ಸ್ವಲ್ಪ ತರಿ ತರಿಯಾಗೇ ಇರಬೇಕು. ಈ ಚಟ್ನಿಗೆ 1/2 ನಿಂಬೆಹಣ್ಣು ಹಿಂಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರುಚಿಕರವಾದ ಹಸಿಮೆಣಸಿನ್ಕಾಯಿ ಚಟ್ನಿ ರೆಡಿಯಾಗಿದೆ. ನೀವು ಫ್ರಿಡ್ಜಲ್ಲಿ 10-15 ದಿನವರೆಗೂ ಇಟ್ಕೊಂಡು ತಿನ್ಬೋದು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.